ಮಾಸ್ಕ್ ಹಾಕದವರಿಗೆ 1000 ರೂಪಾಯಿ ದಂಡ ವಸೂಲು ವಿಚಾರ ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರುತ್ತಿದೆ. ಮಾಸ್ಕ್ ಹಾಕದವರಿಗೆ 1000 ರೂಪಾಯಿ ದಂಡ ವಸೂಲಿ ವಿಚಾರ ಸಂಬಂಧಪಟ್ಟಂತೆ ಗೊಂದಲದ ಗೂಡಾಗಿದೆ ರಾಜ್ಯ ಸರ್ಕಾರದ ಆದೇಶ ಈಗ ದ್ವಿಚಕ್ರ ವಾಹನದಲ್ಲಿ ಹೋಗುವಾಗಲೂ ಮಾಸ್ಕ್ ಹಾಕಬೇಕಾ ಮಾಸ್ಕ್ ಹಾಕಬೇಕು ಅಂತ ರೂಲ್ಸ್ ಇದೆಯಾ ಯಾಕೆ ಫೈನ್ ಕಟ್ಟಬೇಕು ಬೆಂಗಳೂರಿನಲ್ಲಿ ಮಾರ್ಷಲ್ಗಳ ಜೊತೆ ಸಾರ್ವಜನಿಕರು ಈ ರೀತಿ ವಾಗ್ವಾದವನ್ನ ಮಾಡುತ್ತಿದ್ದಾರೆ ಅವೆನ್ಯೂ ರಸ್ತೆಯಲ್ಲಿ ಮಾರ್ಷಲ್ಗಳ ಜೊತೆ ಸಾರ್ವಜನಿಕರು ಗಲಾಟೆಯನ್ನ ಮಾಡಿದ್ದಾರೆ ಯಾಕೆ ಮಾಸ್ಕ್ ಹಾಕಬೇಕು ಬಹುಶಃ ಆಸ್ಪತ್ರೆ ಮೇಲೆ ಓದ ನಂತರ ಅವರಿಗೆ ಉತ್ತರ ಸಿಗುತ್ತೆ ಯಾಕೆ ಮಾಸ್ಕ್ ಹಾಕಬೇಕು ಯಾಕೆ ಹಾಕ ಕೇಳ್ತಾರೆ ಅಂತ ಬಹುಶಃ ಈಗಾಗಲೇ ಸಾಕಷ್ಟು ಫೈನ್ಸ್ ಕೂಡ ಕಲೆಕ್ಟ್ ಮಾಡಿರುವಂತದ್ದು ಎಲ್ಲಿ ಮಾರ್ಷಲ್ಗಳು ಕೂಡ ಬಹಳ ಸ್ಟ್ರಿಕ್ಟ್ ಆಗಿ ಎಲ್ಲವನ್ನೂ ಕೂಡ ತಪಾಸಣೆ ಮಾಡಿ ಕಳಿಸ್ತಾ ಇದ್ದಾರೆ ಯಾಕಂದ್ರೆ ಬೆಂಗಳೂರಿನಲ್ಲಿ ಕರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆ ಯಾರೋ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬರಿಗೆ ಸ್ಪ್ರೆಡ್ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಈ ರೀತಿ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದಾರೆ ಅಂದ್ರೆ ಎಲ್ಲೋ ಒಂದ್ ಕಡೆ ಮಾಸ್ಕ್ ಹಾಕದೇ ಇದ್ರೆ ಕರೋನಾ ಬರೋದೇ ಇಲ್ಲ ಅಂತಲ್ಲ ಅದು ಒಂದು 80% ಕವರ್ ಆಗುತ್ತೆ ಅಂದ್ರೆ 80% ಒಂದು ನಿಮ್ಮನ್ನ ರಕ್ಷಣೆ ಆಗಿಡುತ್ತೆ ಅನ್ನೋದು ಒಂದು ಉದ್ದೇಶ ಹೀಗಾಗಿ ಪ್ರತಿಯೊಬ್ಬರು ಕೂಡ ಮಾಸ್ಕ್ ಹಾಕಬೇಕು ಅಂತ ರಾಜ್ಯ ಸರ್ಕಾರ ಕಡ್ಡಾಯವಾಗಿ ರೂಲ್ಸ್ ಅನ್ನು ತಂದಿದೆ ಆದರೂ ಕೂಡ ಇದರ ಮಧ್ಯೆ ಜನರು ಈ ರೀತಿ ಒಂದು ರೀತಿ ಪ್ರಶ್ನೆಗಳನ್ನು ಕೇಳೋದಕ್ಕೆ ಉತ್ತರ ಕೊಡೋಕೆ ಬೇಕಾದ ಉತ್ತರ ಕೊಡಬಾರದ ಅನ್ನೋ ಒಂದು ಗೊಂದಲ ಉಂಟಾಗಿದೆ ಯಾಕೆ ಅಂದರೆ ಅರ್ಥ ಆಗೋರಿಗೆ ನಾವು ಹೇಳಬಹುದು ಅರ್ಥ ಆಗದಿರೋರಿಗೆ ಏನಕ್ಕೂ ಹೇಳಿದ್ರು ಕೂಡ ಏನು ಉಪಯೋಗ ಇಲ್ಲ ಅಂತ ಕೆಲವು ಪೊಲೀಸರು ಕೂಡ ಅಥವಾ ಅಲ್ಲಿರುವಂಥ ಮಾರ್ಷಲ್ಗಳು ಕೂಡ ಒಂದು ಹೇಳಿಕೆಯನ್ನು ನೀಡಿರುವಂಥದ್ದು ನಾವೇನಾದರೂ ಮಾಸ್ಕ್ ಹಾಕ್ಕೊಳ್ಳಿ ಅಂದರೆ ಅದಕ್ಕೆ ಹತ್ತಾರು ಪ್ರಶ್ನೆ ಕೇಳ್ತಾರೆ ಯಾಕೆ ಹಾಕಬೇಕು ಡ್ರೈವಿಂಗ್ ಮಾಡುವಾಗೂ ನಾವು ಯಾಕೆ ಹಾಕಬೇಕು ಅಂತೆಲ್ಲ ಕೇಳ್ತಾರೆ ಈ ರೀತಿ ಪ್ರಶ್ನೆಗಳಿಗೆ ನಾವು ನಿಜಕ್ಕೂ ಉತ್ತರವನ್ನು ಕೊಡಬೇಕಾ ಮೇಡಮ್ ಇವ್ರಿಗೆ ಅಂತ ಈಗಾಗಲೇ ಮಾರ್ಷಲ್ಗಳು ನಮ್ಮನ್ನು ಕೇಳಿದ್ದಾರೆ ಒಟ್ಟಾರೆ ಜನಗಳಿಗೆ ಅದು ಬಿಟ್ಟ ವಿಚಾರ ನೀವು ಮಾಸ್ಕ್ ಹಾಕದೇ ಇದ್ದಲ್ಲಿ ನಿಮಗೆ ಯಾವ ರೀತಿ ಕರೋನಾ ಬಿಸಿ ಮುಟ್ಟಿಸುತ್ತೆ ಅಂತ ನಿಮಗೆ ಆಮೇಲೆ ನಂತರ ಗೊತ್ತಾಗುತ್ತೆ ಹೀಗಾಗಿ ಬಹಳ ಸೀರಿಯಸ್ ಆಗಿ ಕರೋನಾ ವೈರಸ್ ಅನ್ನೋದನ್ನು ತೆಗೆದುಕೊಳ್ಳಿ ಯಾಕಂದರೆ ಕರೋನಾ ವೈರಸ್ ಅನ್ನೋದು ಬಹಳ ಕೆಲವರಿಗೆ ಅದು ಸಾಕಷ್ಟು ಹಾನಿ ತರದೇ ಇದ್ದರೂ ಕೂಡ ಕೆಲವ್ರಿಗೆ ಮಾತ್ರ ಯಾರಿಗೆ ಆಸ್ತಮಾ ಸಮಸ್ಯೆ ಇರುತ್ತೋ ಅಥವಾ ಬಿ ಪಿ ಶುಗರ್ ಸಮಸ್ಯೆ ಇರುತ್ತೋ ಅಂಥವ್ರಿಗೆ ನಿಜಕ್ಕೂ ಬಹಳ ಒಂದು ತೊಂದರೆ ಅಂತೂ ಕೊಡುತ್ತೆ ದಯವಿಟ್ಟು ಹುಷಾರಾಗಿರಿ ಮಾಸ್ಕನ್ನು ಧರಿಸಿ ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ನೀವೇ ಅದನ್ನು ನೀನು ಅನುಭವಿಸ್ತೀರಾ ಅಂತಲೇ ಹೇಳಬಹುದು ಹೀಗಾಗಿ ಕರೋನಾ ವೈರಸ್ ದಿನದಿಂದ ದಿನಕ್ಕೆ ಸೋಂಕಿತರ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆ ನಾವು ಎಚ್ಚರದಿಂದ ಇರಬೇಕಾಗತ್ತೆ ಓಕೆ ಎಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವೀಣಾ ವೀಣಾ ಈ ರೀತಿ ಪ್ರಶ್ನೆಗಳನ್ನು ಕೇಳ್ತಾರಲ್ಲ ಯಾಕೆ ಹಾಕಬೇಕು ನಾವು ಗಾಡಿಯನ್ನು ಡ್ರೈವ್ ಮಾಡುವಾಗ ಮಾಸ್ಕನ್ನು ಹಾಕೋದಕ್ಕೆ ಆಗೋದಿಲ್ಲ ಯಾಕೆ ಫೈನ್ ಕಟ್ಟಬೇಕು ಅಂತೆಲ್ಲ ಕೇಳ್ತಾರಲ್ಲ ಇವ್ರಿಗೆ ನಿಜಕ್ಕೂ ಒಂದು ಕಾಮನ್ ಸೆನ್ಸ್ ಅನ್ನೋದು ಇದೆಯಾ ಇಲ್ವಾ ಏನು ಕತೆ ಅಂತ ಅಥವಾ ಕರೋನಾ ವೈರಸ್ ತಾನೇ ಬಂದು ಹೋಗುತ್ತೆ ಅನ್ನೋ ಒಂದು ನಿರ್ಲಕ್ಷ್ಯತನನ ದಿವ್ಯಾ ಇದೆಲ್ಲವೂ ಕೂಡ ಸಾರ್ವಜನಿಕರ ನಿರ್ಲಕ್ಷ್ಯ ಬೇಜವಾಬ್ದಾರಿ ಅಂತಾನೆ ಹೇಳ್ಬೋದು ಯಾಕಂದ್ರೆ ನಿನ್ನೆಯಿಂದ ನಾವು ನೋಡ್ಬೋದು ಏನು ಸರ್ಕಾರ ಏನು ಮಾಸ್ಕನ ಸರಿಯಾಗಿ ಹಾಕದೆ ಹೋದ್ರೆ ಜೊತೆಗೆ ಮಾಸ್ಕನ ಯಾರು ಹಾಕೊಳ್ಳೋದಿಲ್ಲ ಅವ್ರಿಗೆ ದಂಡವನ್ನ ವಿಧಿಸಿ ಅನ್ನುವಂತಹ ಆದೇಶವನ್ನ ಹೊರಡಿಸಿದೆ ಆದ್ರೆ ಈ ಆದೇಶವೇ ಈಗ ಮಾರ್ಷಲ್ಗಳಿಗೆ ತಲೆಬಿಸಿಯಾಗಿದೆ ಯಾಕಂದ್ರೆ ಸರ್ಕಾರದ ಆದೇಶವನ್ನ ಅವರು ಫಾಲೋ ಮಾಡ್ಬೇಕು ಯಾರೇ ಬಂದ್ರು ಕೂಡ ಅವ್ರಿಗೆ ಫೈನ್ ಅನ್ನ ಹಾಕುವಂತದ್ದು ಅವರ ಕರ್ತವ್ಯ ಆದ್ರೆ ಸಾರ್ವಜನಿಕರು ಈಗ ಕಿರಿಕನ್ನ ಮಾಡ್ತಾ ಇದ್ದಾರೆ ನಾನು ಡ್ರೈವ್ ಮಾಡುವಂತಹ ಸಂದರ್ಭದಲ್ಲಿ ಯಾಕೆ ಮಾಸ್ಕ್ ಅನ್ನ ಹಾಕೊಳ್ಬೇಕು ಅನ್ನುವಂಥದ್ದು ಜೊತೆಗೆ ಮಾಸ್ಕ್ ಅನ್ನ ಹಾಕೊಳ್ದೆ ಇರುವಂತಹ ಫೋಟೋವನ್ನ ಇವರು ಕ್ಲಿಕ್ ಮಾಡಿದ್ರು ಕೂಡ ಆ ಬಳಿಕ ಮಾಸ್ಕ್ ಅನ್ನ ಹಾಕೊಂಡು ನಾನು ಮಾಸ್ಕ್ ಅನ್ನ ಹಾಕೊಂಡಿದ್ದೆ ಅನ್ನುವಂತಹ ವಾದವನ್ನ ಮಾಡ್ತಾ ಇದ್ದಾರೆ ಇದೆಲ್ಲ ಒಂದ್ ಕಡೆ ಮಾರ್ಷಲ್ಗಳಿಗೆ ತಲೆಬಿಸಿ ಆಗಿದೆ ಜೊತೆಗೆ ಸಾರ್ವಜನಿಕರು ಗಲಾಟೆಯನ್ನ ಕೂಡ ಮಾಡ್ತಾ ಇದ್ದಾರೆ ನಿನ್ನೆ ಕೂಡ ಇದೇ ರೀತಿಯ ಆದಂತಹ ಘಟನೆಗಳು ನಡೆದಿತ್ತು ಸೊ ಇವತ್ತು ಕೂಡ ಇದೇ ರೀತಿಯಾದಂತಹ ಘಟನೆ ನಡೀತಾ ಇದೆ ಮಾಸ್ಕ್ ಹಾಕಿಲ್ಲ ಅನ್ನೋದಕ್ಕೆ ಪ್ರೂಫ್ ಅನ್ನ ಕೊಡಿ ಅನ್ನುವಂಥದ್ದನ್ನ ಕೂಡ ಹೇಳ್ತಾ ಇದ್ದಾರೆ ಫೋಟೋ ತೋರಿಸಿದ್ರು ಕೂಡ ಫೋಟೋ ತೋರಿಸಿದಂತಹ ಸಂದರ್ಭದಲ್ಲಿ ಮಾಸ್ಕ್ ಕೆಳಗಡೆ ಬಂದಿತ್ತು ನಾನೀಗ ಸರಿಯಾಗಿ ಹಾಕೊಂಡಿದ್ದೀನಿ ನನ್ಗೆ ಆ ಕಮಿಷನರ್ಗಳು ಗೊತ್ತು ಬಿ ಬಿ ಎಂ ಪಿ ಆಫೀಸರ್ಗಳು ಗೊತ್ತು ನಾನು ಯಾವುದೇ ಕಾರಣಕ್ಕೂ ಮಾಸ್ಕ್ ಅನ್ನ ಹಾಕೊಳ್ಳೋದಿಲ್ಲ ಅನ್ನುವಂತಹ ಬೇಜವಾಬ್ದಾರಿ ಉತ್ತರಗಳನ್ನ ಈಗ ಸಾರ್ವಜನಿಕರು ಕೊಡ್ತಾ ಇದ್ದಾರೆ ಅಂದ್ರೆ ಸರ್ಕಾರ ಏನು ಕರೋನಾ ಕಂಟ್ರೋಲ್ಗೆ ಬರ್ತಾ ಇಲ್ಲ ಅಟ್ಲೀಸ್ಟ್ ಮಾಸ್ಕ್ ಅನ್ನ ಹಾಕೊಂಡಂತ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಸೋಂಕು ಹರಡೋದನ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಹಾಗಾಗಿ ಮಾಸ್ಕ್ ಅನ್ನ ಹಾಕಿಕೊಳ್ಳಿ ನಿಮ್ಮ ಆರೋಗ್ಯದ ರಕ್ಷಣೆಗೆ ಮಾಸ್ಕ್
ಅತ್ಯಗತ್ಯ ಅನ್ನುವಂತ ಹಿನ್ನೆಲೆಯಲ್ಲಿ ಆದೇಶವನ್ನ ತಂದಿದೆ ಆದರೆ ಆದೇಶವನ್ನ ಇಂಪ್ಲಿಮೆಂಟ್ ಮಾಡುವಂತ ಮಾರ್ಷಲ್ ಗಳಿಗೆ ಈಗ ತಲೆಬಿಸಿ ಆಗಿದೆ ಜೊತೆಗೆ ನಾವು ಫೈನ್ ಅನ್ನು ಕಟ್ಟೋದಿಲ್ಲ ಅನ್ನುವಂತ ವಾಗ್ವಾದವನ್ನ ಮಾಡ್ತಾ ಇದ್ದಾರೆ ಸಾರ್ವಜನಿಕರ ಈ ಎಲ್ಲಾ ಹೈಡ್ರಾಮಗಳಿಗೆ ಮಾರ್ಷಲ್ ಗಳು ಹೈರಾಣ ಆಗೋಗಿದ್ದಾರೆ ಇದೇನು ಟ್ರಾಫಿಕ್ ಪೊಲೀಸರಿಗೆ ಏನು ಬಾಡಿ ಕ್ಯಾಮೆರಾ ಕೊಟ್ಟಿದ್ದೀರಾ ಸೋ ಅದನ್ನ ನಮಗೆ ಕೊಡಿ ಇಂದೆ ಆದ್ರೆ ನಾವು ಫೋಟೋ ಕ್ಲಿಕ್ ಮಾಡಿದನೆ ಸುಳ್ಳು ಅನ್ನುವಂತ ವಾದವನ್ನ ಮಾಡ್ತಾ ಇದ್ದಾರೆ ಕೆಲವರು ಎಜುಕೇಟೆಡ್ಸ್ ಆದ್ರೆ ಈ ರೀತಿ ಎಲ್ಲಾ ಪ್ರಶ್ನೆ ಮಾಡಲ್ಲ ಬಹುಶಃ ಅವರಿಗೆ ಬುದ್ಧಿ ಕಾಮನ್ ಸೆನ್ಸ್ ಎರಡು ಇಲ್ಲ ಅಂತ ಅನ್ಸುತ್ತೆ ಓಕೆ ಎನಿವೇಸ್ ಅವಿನ ಈ ಹಿಂದೆ ಏನಾದರೂ ಸರ್ಕಾರ ಒಂದು ಆದೇಶನ ಹೊರಡಿಸುತ್ತಾ 2 ವೀಲರ್ಸ್ ಅಲ್ಲಿ ಹೋಗುವಾಗ ಅಥವಾ ಡ್ರೈವ್ ಮಾಡುವಾಗ ಮಾಸ್ಕ್ ಅವಶ್ಯಕತೆ ಇಲ್ಲ ಅಂತ ಅನ್ ಎಜುಕೇಟೆಡ್ ಅನ್ನುವಂತ ಪ್ರಶ್ನೆ ವೀಣಾ ನಿಮ್ಮ ಧ್ವನಿ ನನಗೆ ಸರಿಯಾಗಿ ಕೇಳ್ತಿಲ್ಲ ಸಾರಿ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಎಸ್ ಒಟ್ಟಾರೆ ಈ ರೀತಿ ಪ್ರಶ್ನೆಗಳನ್ನ ಕೇಳಬಾರದು ಯಾಕಂದ್ರೆ ಆ ರೀತಿ ಪರಿಸ್ಥಿತಿ ನಮ್ಮ ದೇಶದಲ್ಲಿ ಇದೆ ನಾವು ನಂಬರ್ 3 ನಲ್ಲಿ ಇದ್ದೀವಿ ನೆಕ್ಸ್ಟ್ ನಂಬರ್ 2 ಆಗ್ತೀವಿ ಈ ಸಂದರ್ಭದಲ್ಲಿ ಈ ರೀತಿ ಪ್ರಶ್ನೆಗಳನ್ನ ನಾವು ಕೇಳಬೇಕಾ ಒಬ್ಬ ರೆಸ್ಪಾನ್ಸಿಬಲ್ ಸಿಟಿಸನ್ ಆಗಿ ಒಬ್ಬ ಎಜುಕೇಟೆಡ್ ಸಿಟಿಸನ್ ಆಗಿ ನಾವು ಇದನ್ನೆಲ್ಲ ಕಲ್ತ್ಕೊಂಡು ಬೇರೆಯವ್ರಿಗೂ ನಾವು ಕಲಿಸ್ಬೇಕು ಮಾಸ್ಕ್ ಹಾಕೋದನ್ನ ದಯವಿಟ್ಟು ಮಾಸ್ಕ್ ಹಾಕಿ ಅಂತ ನಾವು ಬೇರೆಯವ್ರಿಗೂ ಹೇಳಬೇಕು ಯಾಕೆ ಅಂದ್ರೆ ಇಲ್ಲದಿದ್ರೆ ಅವರು ಕೂಡ ಆರೋಗ್ಯದಲ್ಲಿ ತೊಂದರೆಯನ್ನ ಅನುಭವಿಸ್ತಾರೆ ಜೊತೆಗೆ ಅವರ ಮನೆಯಲ್ಲಿ ಕೂಡ ಇರೋರ್ನು ಕೂಡ ಆರೋಗ್ಯದಲ್ಲಿ ಸಮಸ್ಯೆ ಆಗುತ್ತೆ ಈ ನಿಟ್ಟಿನಲ್ಲಿ ನಾವು ಪ್ರತಿಯೊಬ್ಬರಿಗೂ ಕೂಡ ಹೇಳಬೇಕು ಯಾಕಂದ್ರೆ ನಮಗೆ ಪ್ರತಿಯೊಬ್ಬರ ಜೀವನು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಜೀವಕ್ಕೆ ಬೆಲೆ ಇದೆ ನಾವು ನಮ್ಮ ನಿರ್ಲಕ್ಷ್ಯತನದಿಂದ ಕರೋನಾನ ಆಹ್ವಾನ ಮಾಡ್ಕೊಳ್ಬಾರ್ದು ಯಾಕಂದ್ರೆ ತುಂಬಾ ಜನ ಏನಂತ ಹೇಳ್ತಾರೆ ಏನು ಆಗೋದಿಲ್ಲ ಕರೋನಾ ಬಂದ್ರೆ ಏನು ಆಗೋದಿಲ್ಲ ಅಂತ ಹೇಳಿದ್ದಾರೆ ಹಾಗಿದ್ರೆ ಯಾರು ಏನು ಆಗಲ್ಲ ಅಂದಿದ್ರೆ ಯಾರು ಕೂಡ ಇಲ್ಲಿವರೆಗೂ ಸಾವನ್ನಪ್ತಾ ಇರಲಿಲ್ಲ ಕರೋನಾ ಇಂದ ಅದು ಮಾತ್ರ ಒಂದು ಸ್ಪಷ್ಟವಾಗಿ ತಿಳ್ಕೊಳ್ಳಿ ಎಲ್ರಿಗೂ ಒಂದೇ ರೀತಿ ದೇಹದ ಸ್ಥಿತಿಗಳಿರಲ್ಲ ಕೆಲವ್ರಿಗೆ ಆಸ್ತಮಾ ಸಮಸ್ಯೆ ಇರುತ್ತೆ ಕೆಲವ್ರಿಗೆ ಕ್ಯಾನ್ಸರ್ ಇರುತ್ತೆ ನಮ್ಮಿಂದ ಬೇರೆಯವ್ರಿಗೆ ತೊಂದರೆ ಆಗೋದು ತಪ್ಪಲ್ವಾ ಹೀಗಾಗಿ ನಾವು ಜವಾಬ್ದಾರಿಯುತವಾಗಿರೋಣ ಯಾವಾಗ ಮಾಸ್ಕ್ ಮನೆಯಲ್ಲಿರುವಾಗ ಮಾಸ್ಕ್ ಅನ್ನ ಧರಿಸಬೇಕಾ ಅಂತ ಕೆಲವರು ಕೇಳ್ತಾರೆ ಖಂಡಿತ ಅದು ಅವಶ್ಯಕತೆ ಇಲ್ಲ ಹೌದು ನೀವೇನಾದರೂ ಹೊರಗಡೆ ಹೋಗುವಾಗ ದಯವಿಟ್ಟು ಮಾಸ್ಕ್ ಹಾಕಿ ಮನೆಯಿಂದ ಬಂದಾದ್ಮೇಲೆ ಕೈನ ವಾಶ್ ಮಾಡ್ಕೊಳ್ಳಿ ಸ್ಯಾನಿಟೈಸ್ ಮಾಡ್ಕೊಳ್ತಾರೆ ಆಗಾಗ ಮತ್ತು ಸಾಮಾಜಿಕ ಅಂತರವನ್ನು ಕಾಪಾಡಿ ಇದೆಲ್ಲವೂ ಕೂಡ ನಾವು ಸ್ವಲ್ಪ ದಿನದ ಮಟ್ಟಿಗೆ ಕಾಪಾಡಲೇಬೇಕಾಗತ್ತೆ ಯಾರಾದ್ರೂ ಹೇಳ್ಬೇಕು ನಿಮ್ಗೆ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಇಲ್ಲ ಬೇರೆಯವ್ರು ಹೇಳಿದ್ರೆ